ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ನಡೆದಿದ್ದಂಥ ರೇವ್ ಪಾರ್ಟಿಯ ರಾದ್ದಾಂತ ಮಾದಕ ಲೋಕದ ಕರಾಳತೆಯನ್ನು ತೆರೆದಿಟ್ಟಿದೆ. ಆವತ್ತು ಮಧ್ಯರಾತ್ರಿ ನಶೆಯಲ್ಲಿ ತೇಲಾಡಿದವರ ಚರಿತ್ರೆ ಬಯಲಾಗಿದೆ. ಫುಲ್ ನೈಟ್ ರೇವ್ ಪಾರ್ಟಿಯಲ್ಲಿದ್ದ ಎಲ್ಲರೂ ಕೂಡ ಡ್ರಗ್ಸ್ ತೆಗೆದುಕೊಂಡಿರೋದು ಪ್ರಯೋಗಾಲಯದ ವರದಿಯಿಂದ ದೃಢಪಟ್ಟಿದೆ. ಅದೊಂದು ಮಾದಕ ಲೋಕ, ಹೆಸರಿಗೆ ಬರ್ತ್ಡೇ ಪಾರ್ಟಿ, ಮಾಡಿದ್ದು ಡ್ರಗ್ಸ್ ಪಾರ್ಟಿ. ಊಟದ ಮೆನುವಿನಲ್ಲಿ ಡ್ರಗ್ಸ್, ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ. ಪೊಲೀಸರು ಕಾನೂನಿಗೆ ಡೋಂಟ್ ವರಿ. ಮಧ್ಯರಾತ್ರಿ ನಶೆಯ ಲೋಕ, ತೇಲಾಟ ಓಲಾಟ, ಮಾದಕ ಲೋಕದ ಜೊತೆ ಬೆಂಗಳೂರಿನ ನಂಟು. ಸಿಸಿಬಿ ಅಧಿಕಾರಿಗಳು ಬಿಡಿಸಿದ್ರು ನಶೆಯ ಗಂಟು. ರಾಜಧಾನಿಯಲ್ಲಿ ರೇವ್ ಪಾರ್ಟಿಯ ರಹಸ್ಯ ಬಯಲು. ಪಾರ್ಟಿಯಲ್ಲಿದ್ದ 86 ಮಂದಿ ಡ್ರಗ್ಸ್ ಪಡೆದಿರುವುದು ದೃಢ. ಕಳೆದ ಭಾನುವಾರ ಅಂದ್ರೆ ಮೇ 19 ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಇರೋ GR ಫಾರ್ಮ್ ಹೌಸ್ನಲ್ಲಿ ಬರ್ತ್ಡೇ ನೆಪದಲ್ಲಿ ನಡೆದಿದ್ದ ಪಾರ್ಟಿ ಮೋಜು ಮಸ್ತಿ ನಶೆಯ ಪುರಾಣವನ್ನ ಬಿಚ್ಚಿಟ್ಟಿದೆ. ಮಾಹಿತಿ ತಿಳಿದಿದ್ದೇ ತಡ ಅಂದು ಮಧ್ಯರಾತ್ರಿ ನಶೆಯಲ್ಲಿ ತೇಲಾಡಿದವರನ್ನ ರೋಚಕವಾಗಿ ಭೇಟಿಯಾಡಿದ್ರು. ಆಂಧ್ರ ತೆಲಂಗಾಣದಿಂದ ಬೆಂಗಳೂರಿಗೆ ಬಂದು ವೀಕೆಂಡ್ ಮಸ್ತಿ ಮಾಡ್ತಾ ಇದ್ದವರ ಕಿಕ್ಕೇಳಿಸಿತ್ತು. ಡಿಜೆ ಸಾಂಗ್ ಜೊತೆ ಕಿಕ್ನಲ್ಲಿ ಕುಣಿತಾ ಇದ್ದ 150 ಹೆಚ್ಚು ಮಂದಿಯ ಬೆವರಳಿಸಿತ್ತು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 101 ಜನರನ್ನ ವಶಕ್ಕೆ ಪಡೆದು ಅವರೆಲ್ಲರ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ವರದಿಯಲ್ಲಿ 101 ಜನರಲ್ಲಿ 86 ಮಂದಿ ಡ್ರಗ್ಸ್ ಸೇವಿಸಿರುವುದು ಸಾಬೀತಾಗಿದೆ. ರೇವ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತು ಬಳಕೆಯಾಗಿರುವುದು ಪತ್ತೆಯಾಗಿದೆ. ಅಂದು ನಡೆದ ರೇವ್ ಪಾರ್ಟಿಯಲ್ಲಿ MDMA, ಕೊಕೇನ್, ಹೈಡ್ರೋ ಗಾಂಜಾ ಪತ್ತೆಯಾಗಿತ್ತು. ಪಾರ್ಟಿಯಲ್ಲಿ ಸೇರಿದ್ದ 101 ಮಂದಿಯ ಪೈಕಿ 86 ಮಂದಿಯ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಇದರಲ್ಲಿ 73 ಪುರುಷರಲ್ಲಿ 59 ಜನರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಇನ್ನು 30 ಯುವತಿಯರಲ್ಲಿ 27 ಯುವತಿಯರ ವರದಿಯಲ್ಲೂ ಪಾಸಿಟಿವ್ ಬಂದಿದೆ. ಪಾರ್ಟಿಯಲ್ಲಿ ಸೇರಿದ್ದ ಬಹುತೇಕ ಮಂದಿಯಿಂದ ಡ್ರಗ್ಸ್ ಸೇವನೆ ಮಾಡಿರುವುದು ದೃಢಪಟ್ಟಿದೆ. ನಾನವಳಲ್ಲ ಎಂದ ನಟಿ ಡ್ರಗ್ಸ್ ಪಡೆದಿದ್ದು ದೃಢ. ತೆಲುಗು ನಟಿ ಹೇಮಾಗೆ ಎದುರಾಗುತ್ತ ಸಂಕಷ್ಟ. ಅಂದು ನಾನು ಪಾರ್ಟಿಯಲ್ಲಿ ಇರಲೇ ಇಲ್ಲ, ನಾನು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಇದ್ದೇನೆ ಅಂತ ಅಡುಗೆ ಮಾಡ್ತಾ ಇರುವ ವಿಡಿಯೋ ಹರಿಬಿಟ್ಟು ತೆಲುಗು ನಟಿ ಹೇಮಾ ನಾಟಕ ಆಡಿದ್ರು. ಬೆಂಗಳೂರು ಕಮಿಷನರ್ ಬಿ ದಯಾನಂದ ನಟಿ ಹೇಮಾ ಪಾರ್ಟಿಯಲ್ಲಿ ಇದ್ದಿದ್ದು ನಿಜ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ನಟಿ ಹೇಮಾ ಡ್ರಗ್ಸ್ ಪಡೆದಿರೋದು ಪ್ರಯೋಗಾಲಯದ ವರದಿಯಿಂದ ದಿಟವಾಗಿದೆ. ಈ ಬೆನ್ನಲ್ಲೇ ಹೇಮಾ ಬೇರೆ ಬೇರೆ ಮಾದರಿಯ ಡ್ರಗ್ಸ್ ಸೇವನೆ ಮಾಡಿದ್ರ, ಆ ಡ್ರಗ್ ಯಾರಿಂದ ಪೆಡ್ಲಿಂಗ್ ಮಾಡಿಸಿದ್ರು, ಜೊತೆಗೆ ಹೇಮಾ ಬೇರೆ ಯಾರಿಗಾದ್ರೂ ಡ್ರಗ್ಸ್ ಕೊಟ್ಟಿದ್ದಾರಾ ಅನ್ನೋ ಬಗ್ಗೆ ಸಿಸಿಬಿ ವಿಚಾರಣೆ ನಡೀತಾ ಇದೆ. ಒಂದು ವೇಳೆ ಹೇಮಾ ಡ್ರಗ್ಸ್ ಕೊಟ್ಟಿರೋದು ನಿಜವೇ ಆದ್ರೆ ಡ್ರಗ್ ಪೆಡ್ಲಿಂಗ್ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ನಟಿ ಹೇಮಾರನ್ನ ಬಂಧಿಸಲಿದ್ದಾರೆ. ಅಂದು ದಾಳಿ ಮಾಡಿದಾಗ ತಪ್ಪಿಸಿಕೊಂಡವರು ಹಾಗೂ ಬ್ಲಡ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರಿಗೆ ಸಿಸಿಬಿ ನೋಟಿಸ್ ನೀಡಿದೆ. ಈಗಾಗಲೇ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿದೆ. ಒಟ್ಟಾರೆ ಆಧುನಿಕತೆಯ ಹೆಸರಲ್ಲಿ ಡ್ರಗ್ಸ್ ಪಾರ್ಟಿಯಂತಹ ಕಾನೂನುಬಾಹಿರ ಚಟುವಟಿಕೆಗಳು ಯಥೇಚ್ಛವಾಗಿ ನಡೀತಾ ಇದೆ. ಡ್ರಗ್ಸ್ ಗಮಲು ಯುವಕರನ್ನೂ ಸೆಳೆದಿರುವುದು ಅಪಾಯಕಾರಿ. ಇದಕ್ಕೆಲ್ಲ ಪೊಲೀಸರು ಕಟ್ಟುನಿಟ್ಟಾಗಿ ಕಡಿವಾಣ ಹಾಕಲೇಬೇಕಿದೆ. ಶಿವಕುಮಾರ್ ಜೊತೆ ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.